ಎಲ್ರಿಗೂ ನಮಸ್ಕಾರ. ಇವತ್ತಿನ ಕರೆಂಟ್ ಅಫೇರ್ ವಿಡಾಗೆ ಎಲ್ರಿಗೂ ಸ್ವಾಗತ. ನೋಡಿ, ಇವತ್ತು ಆಗಸ್ಟ್ 6ನೇ ತಾರೀಕು. ನಾವೇನಂತ ಆಚರಣೆ ಮಾಡ್ತೀವಿ ಹೇಳ್ರಿ, ಹಿರೋಶಿಮಾ ಡೇ. ನೋಡಿ, ಹಿರೋಶಿಮಾ ಡೇ ಆಗಸ್ಟ್ 6ನೇ ತಾರೀಕು. ಇದು ರೀಸೆಂಟ್ ಎಕ್ಸಾಮಲ್ಲಿ ಕೇಳಿದ್ರೆ ಡೇಟನ್ನು ನೆನಪಿಡ್ರಿ. ಇನ್ನು ಮೊದಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಡಿಜಿಟಲ್ ಐಡೆಂಟಿಟಿ. ಈ ಕಾರ್ಯಕ್ರಮದ ಅಡಿ ಶ್ರೀಲಂಕಾಗೆ 450 ಕೋಟಿ ನೆರವು. ನೋಡಿ, ಭಾರತ ಸರ್ಕಾರದ ನೆರವಿನಲ್ಲಿ ಶ್ರೀಲಂಕಾದಲ್ಲಿ ಡಿಜಿಟಲೀಕರಣ ಕಾರ್ಯಕ್ರಮ. ಇದನ್ನು ಇಂಗ್ಲೀಷಲ್ಲಿ ಯೂನಿಟರಿ ಡಿಜಿಟಲ್ ಐಡೆಂಟಿಟಿ ಫ್ರೇಮ್ವರ್ಕ್ ಅಂತ ಕರಿತೀವಿ. ಇಲ್ಲಿ ಯೂನಿಟರಿ ಅಂದರೆ ಏಕೀಕೃತ ಅಂತ. ನೋಡಿ, ಶ್ರೀಲಂಕಾದಾದ್ಯಂತ ಪರ್ಸ್ನಲ್ ಐಡೆಂಟಿಫಿಕೇಷನ್ಗೆ ಒಂದು ಬಯೋಮೆಟ್ರಿಕ್ ಬೇಸ್ಡು ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಮಾಡಲಿಕ್ಕೆ ನಮ್ಮ ಭಾರತದ ನೆರವು ನೀಡ್ತಾ ಇದೆ. ನೋಡಿ, ಸರಿಸುಮಾರು 450 ಕೋಟಿಯನ್ನು ನೆರವು ನೀಡ್ತಾ ಇದೆ. ಏನಿದು ಡಿಜಿಟಲೀಕರಣ ಅಂದರೆ, ನೋಡಿ, ನಮ್ಮ ಭಾರತದಲ್ಲಿ ಆಧಾರ್ ಕಾರ್ಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಕೈ ಹೆಬ್ಬೆರಳಿನ ಬಯೋಮೆಟ್ರಿಕ್, ನೋಡಿ, ಬಯೋಮೆಟ್ರಿಕ್ಕಿಂದ ಒಬ್ಬ ವ್ಯಕ್ತಿಯನ್ನು ಐಡೆಂಟಿಟಿ ಮಾಡ್ತೀವಿ ನಾವು. ಅದನ್ನು ಆಧಾರ್ ಕಾರ್ಡ್ ಅಂತ ಕರಿತೀವಿ. ಸೇಮ್ ಆಧಾರ್ ಕಾರ್ಡ್ ರೀತಿಯೇ ಒಂದು ಐಡೆಂಟಿಟಿ ವ್ಯವಸ್ಥೆಯನ್ನು ಶ್ರೀಲಂಕಾದಲ್ಲಿ ಜಾರಿಗೊಳಿಸೋಕ್ಕೆ ಈ ಹಣವನ್ನು ನಮ್ಮ ಭಾರತ ನೀಡ್ತಾ ಇದೆ. ಅದಕ್ಕೆ ನೋಡಿ, ಪರ್ಸ್ನಲ್ ಐಡೆಂಟಿಟಿ ವೆರಿಫಿಕೇಷನ್ ಥ್ರೂ ಬಯೋಮೆಟ್ರಿಕ್ ಡಾಟಾ ಅಂತ. ನೋಡಿ, ಈ ಮೊದಲು ಶ್ರೀಲಂಕಾದ ಅಧ್ಯಕ್ಷರಿದ್ರಲ್ಲ ಗೊಟಬಾಯ ರಾಜಪಕ್ಸ, ಅವರು ಗೊಟಬಾಯ ರಾಜಪಕ್ಸ ರಾಷ್ಟ್ರಪತಿ ಅವರಿದ್ದರು. ಅವರು ಮತ್ತು ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು 2019ರಲ್ಲಿ ಈ ಒಪ್ಪಂದಕ್ಕೆ ಬಂದಿರ್ತಾರೆ. ಈಗ ಪ್ರಸ್ತುತ ಯಾರಿದ್ದಾರೆ ಶ್ರೀಲಂಕಾದ ಅಧ್ಯಕ್ಷ ಅಂದರೆ ರಾನಿಲ್ ವಿಕ್ರಮ ಸಿಂಘೆ. ನೋಡಿ, ಕರೆಂಟ್ ಅಫೇರ್ ಕ್ವಶನ್ ಯಾವ ರೀತಿ ಆಗ್ಬೋದು ಅಂದರೆ, ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ದೇಶಕ್ಕೆ ಡಿಜಿಟಲೀಕರಣಕ್ಕಾಗಿ ಇಷ್ಟು ಅನುದಾನವನ್ನು ನೀಡಿದೆ ಅಂತ ಕೇಳಿದ್ರೆ ಶ್ರೀಲಂಕಾ ಅಂತ ನೆನಪಿಡೋಕ್ಕಾಗ್ತದೆ. ಇನ್ನು ನೋಡಿ, ನಮ್ಮ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಒಂದೆರಡು ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಆಲ್ರೆಡಿ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿರ್ತಾರೆ, ಹಾಗೂ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ನೋಡಿ, ಅದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಹೇಳ್ತೀನಿ. ನೋಡಿ, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಹಾಗೂ ಇಂಪಾರ್ಟೆಂಟ್ ಮಾಹಿತಿನೂ ಒಂದು ಕೂಡ ಹೊಂದಿರ್ತದೆ. ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರ್ತಾರೆ, ಮುಂದೆ ಕೂಡ ಕೇಳ್ತಾರೆ. ಅದನ್ನ ಇವಾಗ ನೋಡ್ತಾ ಹೋಗೋಣ. ನೋಡಿ, ನಮ್ಮ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಪಾಕ್ ಸ್ಟೇಟ್ ಅಂತ ಕಂಡುಬರುತ್ತೆ. ಪಾಕ್ ಸ್ಟೇಟ್, ಇಲ್ಲಿ ಸ್ಟೇಟ್ ಅಂದರೆ ಜಲಸಂಧಿ ಅಂತ ಕರಿತೀವಿ. ಅಂದರೆ ಎರಡು ದೊಡ್ಡ ಜಲಭಾಗಗಳನ್ನು ಸೇರಿಸ್ತಕ್ಕಂಥ ಸಣ್ಣ ಜಲಭಾಗಕ್ಕೆ ಸ್ಟ್ರೈಟ್ ಅಥವಾ ಜಲಸಂಧಿ ಅಂತ ಕರಿತೀವಿ. ಈ ಪಾಕ್ ಸ್ಟೇಟ್ ನೋಡಿ, ನಮ್ಮ ಭಾರತದ ತಮಿಳುನಾಡು ಹಾಗೂ ಶ್ರೀಲಂಕಾದಲ್ಲಿ ಜಾಫ್ನಾ ಡಿಸ್ಟಿಕ್ ಅಂತ ಕಂಡುಬರುತ್ತೆ. ಆ ಡಿಸ್ಟಿಕ್ ಮಧ್ಯೆ ಕಂಡುಬರುತ್ತೆ. ನೋಡಿ, ಎಕ್ಸಾಮಲ್ಲಿ ಇದೇ ರೀತಿ ಕ್ವಶನ್ ಆಗಿದೆ. ಪಾಕ್ ಸ್ಟೇಟ್ ಯಾವ ಎರಡು ದೇಶಗಳ ಮಧ್ಯೆ ಅಂದರೆ ಭಾರತ ಮತ್ತು ಶ್ರೀಲಂಕಾ ಅಂತ ನೆನಪಿಡಬೇಕಾಗ್ತದೆ. ಆಮೇಲೆ ಪಾಕ್ನ ಪೂರ್ವ ಭಾಗದಲ್ಲಿ ಯಾವುದಿದೆ, ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿ ಅಂತ ಕರಿತೀವಲ್ಲ. ಇನ್ನು ಪಾಕ್ ಸ್ಟೇಟ್ನ ಪಶ್ಚಿಮ ಭಾಗಕ್ಕೆ ಪಾಕ್ ಬೇ, ಪಾಕ್ ಕೊಲ್ಲಿದೆ. ನೋಡಿ, ಇದೇ ರೀತಿ ಕೂಡ ನೆನಪಿಡೋಕ್ಕಾಗ್ತದೆ. ಇಲ್ಲಿ ಪಾಕ್ ಬೇ ಆಗಿರ್ಬೋದು ಅಥವಾ ಮನ್ನಾರ್ ಕಾರಿ ಅಂತ ಬರುತ್ತೆ, ಗಲ್ಫ್ ಆಫ್ ಮನ್ನಾರ್. ನೋಡಿ, ಪಾಕ್ ಸ್ಟೇಟ್, ಗಲ್ಫ್ ಆಫ್ ಮನ್ನಾರ್ ಅಥವಾ ಪಾಕ್ ಬೇ ಮತ್ತು ಬೇ ಆಫ್ ಬೆಂಗಾಲ್ ಮಧ್ಯೆ ಈ ರೀತಿ ಪೂರ್ವ ಪಶ್ಚಿಮವಾಗಿ ಹಂಚಿಕೆ ಆಗಿದೆ ಅಂತ ಕೂಡ ಕೇಳಿರ್ತಾರೆ. ಇಲ್ಲಿ ಪಾಕ್ ಅಂತಕ್ಕಂಥದ್ದು ಒಬ್ಬ ಮದ್ರಾಸ್ ಗವರ್ನರ್ ಆಗಿರ್ತಾರೆ. ಯಾರಂದರೆ ರಾಬರ್ಟ್
ರಾಬರ್ಟ್ ಪಾಲ್ಕ್ ಈ ಮದ್ರಾಸ್ ಗವರ್ನರ್ ಆಗಿರ್ತಾರಲ್ಲ ಬ್ರಿಟಿಷ್ ಆಳ್ವಿಕೆ ಟೈಮಲ್ಲಿ ಅವರ ಹೆಸರನ್ನು ಇಟ್ಟಿರ್ತಾರೆ ಈ ಜಲಸಂಧಿಗೆ ಪಾಕ್ ಸ್ಟ್ರೇಟ್. ಇನ್ನು ನೋಡಿ ತಮಿಳುನಾಡಿನಲ್ಲಿ ಒಂದು ನದಿ ಕಂಡುಬರುತ್ತೆ ಅದು ವೈಗೈ ನದಿ ಅಂತ ಕರಿತೀವಿ ವೈಗೈ ನದಿ. ಈ ನದಿ ಈ ಪಾಕ್ ಸ್ಟ್ರೇಟಿಗೆ ಬಂದು ಸೇರ್ಕೊಳ್ಳುತ್ತೆ. ಇನ್ನು ನೋಡಿ ಗಲ್ಫ್ ಆಫ್ ಮನ್ನಾರ್ ಅಥವಾ ಮನ್ನಾರ್ ಕೊಲ್ಲಿ ಅಂತ ಕರಿತೀವಿ. ಇದು ನೋಡಿ ಭಾರತದಲ್ಲಿ ಕಂಡುಬರ್ತಕ್ಕಂಥ ಏಕೈಕ ಮೆರೈನ್ ಬಯೋಸ್ಪಿಯರ್ ರಿಸರ್ವ್. ಮೆರನ್ ಬಯೋಸ್ಪಿಯರ್ ರಿಸರ್ವ್ ಕೂಡ ಆಗಿದೆ, ನ್ಯಾಷನಲ್ ಪಾರ್ಕು ಕೂಡ ಆಗಿದೆ. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತದೆ ನೋಡಿರಿ, ಹವಳದ ದಿಣ್ಣೆಗಳು ಅಥವಾ ಕೋರಲ್ ರೀಫ್ ಅಂತ ಕರಿತೀವಿ. ನೋಡಿ ಒಟ್ಟು ಭಾರತದಲ್ಲಿ ಪ್ರಮುಖವಾಗಿ ನಾಲ್ಕು ಕೋರಲ್ ರೀಫನ್ನು ಕಾಣ್ತೀವಿ, ಕೋರಲ್ ರೀಫ್ ಅಥವಾ ಹವಳದ ದಿಣ್ಣೆಗಳು ಅಂತ ಕರಿತೀವಿ ಅಂತ. ಒಟ್ಟು ನಮ್ಮ ಭಾರತದಲ್ಲಿ ನಾಲ್ಕು ಕಂಡುಬರ್ತವೆ. ಒಂದು ಲಕ್ಷದ್ವೀಪ ಆಗಿರ್ಬೋದು, ಎರಡನೇದು ಅಂಡಮಾನ್ ಮತ್ತು ನಿಕೋಬಾರ್, ಇನ್ನು ಮೂರನೇದು ರನ್ ಆಫ್ ಕಚ್ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತಲ್ಲ ರನ್ ಆಫ್ ಕಚ್ ಅಥವಾ ಕಚ್ ಕಾರಿ ಅಂತ ಕರಿತೀವಿ. ಇನ್ನು ಈ ನಾಲ್ಕನೇದೇ ಇದು ನೋಡಿರಿ ಗಲ್ಫ್ ಆಫ್ ಮನ್ನಾರ್ ಇದೆಯಲ್ಲ, ಇದು ಕೂಡ ಒಂದು ಹವಳದ ದಿಣ್ಣೆ. ನೋಡಿ ಇವು ನಾಲ್ಕು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿರ್ತದೆ, ಇದ್ರ ಬಗ್ಗೆನೂ ಕೂಡ ನೆನಪಿಟ್ಕೊಳ್ಳೋಕ್ಕಾಗ್ತದೆ. ನೋಡಿ ಈ ಗಲ್ಫ್ ಆಫ್ ಮನ್ನಾರ್ ಇದೆಯಲ್ಲ, ಈ ತಮಿಳುನಾಡಿನ ಪೂರ್ವ ಭಾಗದಲ್ಲಿ ಕಂಡುಬರ್ತದೆ. ಇನ್ನು ಮ್ಯಾಪಲ್ಲಿ ಗಲ್ಫ್ ಆಫ್ ಮನ್ನಾರ್ ಮತ್ತು ಪಾಕ್ ಸ್ಟೇಟ್ ಎಲ್ಲಿದೆ ಅಂತ ನೋಡಿದರೆ ನೋಡಿ ಇಷ್ಟು ನಾನು ಮಾರ್ಕ್ ಮಾಡಿದ್ದೆನಲ್ಲ, ಇದು ಗಲ್ಫ್ ಆಫ್ ಮನ್ನಾರ್ ಆಗಿದೆ, ಮನ್ನಾರ್ ಕಾರ್ಯಾಗಿದೆ. ಇನ್ನು ಇಲ್ಲಿ ಪಾಕ್ ಸ್ಟೇಟ್ ಕಂಡುಬರುತ್ತೆ ಇಷ್ಟು ಭಾಗದಲ್ಲಿ, ಪಾಕ್ ಸ್ಟೇಟ್ ಜಲಸಂಧಿ. ಇನ್ನು ನೆಕ್ಸ್ಟ್ ಮಾಡಿ ನೋಡಿರಿ ಹವಾನಾ ಸಿಂಡ್ರೋಮ್ ಪತ್ತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಸರ್ಕಾರ ಭರವಸೆ. ನೋಡಿ ಈ 2016ರಲ್ಲಿ ಈ ಸೋಂಕು ಮೊದಲ ಬಾರಿಗೆ ಕಾಣಿಸಿಕೊಂಡಿತ್ತು, ಇದು ಅಮೇರಿಕದ ರಾಯಭಾರಿಗಳಲ್ಲಿ ಸೋಂಕು ದೃಢಪಟ್ಟಿದೆ. ಇನ್ನು ನೆಕ್ಸ್ಟ್ ಮಾಡಿ ನೋಡಿರಿ ಮಧುಮಲೈ ಆನೆ ಶಿಬಿರಕ್ಕೆ ಭೇಟಿ ನೀಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೋಡಿ ಮಧುಮಲೈ ಅಂದ ತಕ್ಷಣ ನೀವು ಇತ್ತೀಚೆಗೆ ಡೈಲಿ ಕರೆಂಟ್ ಅಫೇರ್ ನೀವು ಓದ್ತಾ ಬಂದಿದ್ರೆ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಪಾಯಿಂಟ್ ಇದೆ, ಅದು ಹೇಳ್ತಾ ಹೋಗ್ತೀನಿ ಇವಾಗ. ನೋಡಿ ಮಧುಮಲೈ ಅಂತಕ್ಕಂಥ ವನ್ಯಜೀವಿ ಧಾಮ ಅಥವಾ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಎಲ್ಲಿ ಕಂಡುಬರುತ್ತೆ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ನೋಡಿ ಇತ್ತೀಚೆಗೆ 95ನೇ ಅಕಾಡೆಮಿ ಅವಾರ್ಡ್ಸ್ ಅಥವಾ ಆಸ್ಕರ್ ಪ್ರಶಸ್ತಿ ವಿಜೇತ ಯಾವುದು ಇದು ದ ಎಲಿಫೆಂಟ್ ವಿಸ್ಪರರ್ಸ್ ದ ಎಲಿಫೆಂಟ್ ವಿಸ್ಪರರ್ಸ್ ಎಂತಕ್ಕಂಥ ಒಂದು ಡಾಕ್ಯುಮೆಂಟರಿ ಫಿಲಮ್ ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ಫಿಲಮ್. ನೋಡಿ ಇದೇ ವನ್ಯಜೀವಿ ಧಾಮದಲ್ಲಿ ಶೂಟಿಂಗ್ ಆಗಿತ್ತು, ಅದು 95ನೇ ಅಕಾಡೆಮಿ ಅವಾರ್ಡ್ಸ್ ಅಥವಾ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿತ್ತು. ಅದು ಕೂಡ ಸುದ್ದಿ ಇಲ್ಲತ್ತು, ನಾವು ಹಳೆ ಕರೆಂಟ್ ಅಫೇರ್ ವಿಡಿಯೋದಲ್ಲಿ ಮಾತಾಡಿರ್ತೀವಿ. ಇಲ್ಲಿ ನೋಡಿರಿ ಬೆಳ್ಳಿ ಮತ್ತು ಬೊಮ್ಮನ್ ಎಂಬ ದಂಪತಿಗಳು ರಘು ಎಂತಕ್ಕಂಥ ಮರಿಯಾನೆ ತಂದೆ ತಾಯಿಗಳು ಇರೋದಿಲ್ಲ ಅದಕ್ಕೆ ಆರ್ಫನ್ ಅಂತ ಕರಿತೀವಿ, ಅವ್ರ ಮೂವರ ಮಧ್ಯೆ ಒಡನಾಟ ಹೇಗಿರುತ್ತೆ ಅನ್ನೋದು ಚಿತ್ರದ ವಿಷಯ ಆಗಿರುತ್ತೆ. ನೋಡಿ ಡಾಕ್ಯುಮೆಂಟ್ರಿ ಶಾರ್ಟ್ ಫಿಲಮ್ ಅಂದರೆ
ಸಾಕ್ಷಾತ್ ಚಿತ್ರ ಅಂತ ಕರಿತೀವಿ. ಇದರ ನಿರ್ದೇಶಕರು ಯಾರಿದ್ರು ಅಂದರೆ ಡೈರೆಕ್ಟ್ ಕಾರ್ತಿಕಿ ಗೋನ್ಸಾಲ್ವೇಸ್. ಕಾರ್ತಿಕಿ ಗೋನ್ಸಾಲ್ವೇಸ್ ಹಾಗೂ ಪ್ರೊಡ್ಯೂಸರ್ ಯಾರಂದರೆ ಗುನೀತ್ ಮೋಂಗ. ಇನ್ನು ನೋಡಿ, ತಮಿಳುನಾಡಿನಲ್ಲಿ ಒಟ್ಟು 4 ಪ್ರಮುಖ ನ್ಯಾಷನಲ್ ಪಾರ್ಕ್ಗಳು ಕಂಡುಬರುತ್ತವೆ. ಅದರಲ್ಲಿ ಒಂದು ಮಧುಮಲೈ, ಈಗ ತಾನು ಹೇಳಿದ್ನಲ್ಲ ಮಧುಮಲೈ ನ್ಯಾಷನಲ್ ಪಾರ್ಕ್. ಇನ್ನು ಎರಡನೇದು ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಅಥವಾ ಅಣ್ಣಾಮಲೈ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಇನ್ನು ಮೂರನೇದು ಗೂಂಡಿ ಗೂಂಡಿ ನ್ಯಾಷನಲ್ ಪಾರ್ಕ್ ಗೂಂಡಿ ನ್ಯಾಷನಲ್ ಪಾರ್ಕ್. ಇನ್ನು ನಾಲ್ಕನೇದು ನೋಡಿ, ಈಗ ತಾನೇ ಹೇಳಿದ್ನಲ್ಲ ಗಲ್ಫ್ ಆಫ್ ಮುನ್ನಾ ಮೆರೈನ್ ನ್ಯಾಷನಲ್ ಪಾರ್ಕ್, ಅದು ತಮಿಳುನಾಡಿಗೆ ಸಂಬಂಧಪಟ್ಟಿರ್ತದೆ. ಅದು ನ್ಯಾಷನಲ್ ಪಾರ್ಕು ಕೂಡ ಹೌದು, ಬಯೋಸ್ಫಿಯರ್ ರಿಸರ್ವ್ ಕೂಡ ಹೌದು, ಹಾಗೂ ಅಷ್ಟಾಗಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಭಾರತ್ ನೆಟ್ ಯೋಜನೆಯಡಿಯಲ್ಲಿ ದೇಶದಾದ್ಯಂತ 6.4 ಲಕ್ಷ ಹಳ್ಳಿಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಕಲ್ಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ನೋಡಿ, ಬ್ರಾಡ್ಬ್ಯಾಂಡ್ ಅಂದರೆ ಇಂಟರ್ನೆಟ್ ಸೇವೆ. ನೋಡಿ, ಈ ಭಾರತ್ ನೆಟ್ ಯೋಜನೆಯಡಿ ದೇಶದ ಪ್ರತಿ ಗ್ರಾಮಕ್ಕೂ ನೆಟ್ ಸಂಪರ್ಕ ಒದಗಿಸುವುದು ಭಾರತ್ ನೆಟ್ ಯೋಜನೆಯ ಉದ್ದೇಶ ಆಗಿದೆ. ಇನ್ನು ನೆಕ್ಸ್ಟ್ ನೋಡಿರಿ, ನಾನು ಆಗಲೇ ಹೇಳ್ದಂಗೆ ಹಿರೋಶಿಮಾ ದಿನ ಆಗಸ್ಟ್ 6 ನೋಡಿ, ಆಗಸ್ಟ್ 6, 1945 ಅಮೇರಿಕದವರು ಒಂದು ಲಿಟಲ್ ಬಾಯ್ ಎಂತಕ್ಕಂಥ ಅಣುಬಾಂಬನ್ನು ಈ ಹಿರೋಶಿಮಾ ನಗರದ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಮುಖಾಂತರ ಸರಿಸುಮಾರು ನೋಡಿ 90,000 ಜನರು ಮರಣ ಆಗ್ತದೆ. ನೋಡಿ ಎಷ್ಟು ಅಪಾಯಕಾರಿ ಇರ್ಬೋದು ಈ ಅಟಾಮಿಕ್ ಬಾಂಬ್ಸ್ಗಳು. ನೋಡಿ, ಎರಡನೇ ಮಹಾಯುದ್ಧದ ಟೈಮಲ್ಲಿ ಇದು ಆಗಿರ್ತದೆ. ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಕರಿತೀವಿ. ಅದು ನೋಡಿ 1939 to 1945 ಜರುಗಿರ್ತದೆ. ಇನ್ನು ಹಿರೋಶಿಮಾ ಅಂದ ತಕ್ಷಣ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ನೋಡಿ, 2023 G7 ಸಮ್ಮಿಟ್ ಇದೇ ಹಿರೋಶಿಮಾ ನಗರದಲ್ಲಿ ನಡೆದಿತ್ತು. ಅದು ಜಪಾನ್ ದೇಶದಲ್ಲಿ ಕಂಡು ಬರ್ತದೆ. 2023 G7 ಸಮ್ಮಿಟ್ನ ಅಧ್ಯಕ್ಷತೆಯನ್ನು ಜಪಾನ್ ವಹಿಸಿಕೊಂಡಿರೋದ್ರಿಂದ ಹಿರೋಶಿಮಾ ನಗರದಲ್ಲಿ ನಡೆದಿರ್ತದೆ. ಇದು ನೋಡಿ 49th G7 ಸಮ್ಮಿಟ್. G7 ಒಟ್ಟು 7 ಸದಸ್ಯ ರಾಷ್ಟ್ರಗಳು ಬರ್ತದೆ ನೋಡಿ. ಒಂದು ಕೆನಡಾ, ಎರಡನೇದು ಇಟಲಿ, ಮೂರನೇದು ಜಪಾನ್, ನಾಲ್ಕನೇದು ಫ್ರಾನ್ಸ್, ಐದನೇದು ಜರ್ಮನಿ, ಆರನೇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಏಳನೇದು UK ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ ಅಂತ ಕರಿತೀವಿ. ಇಷ್ಟ ಆಯಿತು ನೋಡಿರಿ ಇವತ್ತಿನ ನೋಡೋ, ಮತ್ತೆ ಮುಂದೆ ನೋಡೋ ಕೆಲಸಗಳನ್ನ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.